ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2021 ಕ್ವಾಲಿಫೈಯರ್ 2 ನಿನ್ನೆ ಪಂದ್ಯದ ಸೂಪರ್ವಾಗಿತ್ತು ಗುರು. ಮ್ಯಾಚು ನಿನ್ನೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು, ಸೂಪರ್ವಾಗಿತ್ತು ಪಂದ್ಯ. ಆದರೆ ಲೋ ಸ್ಕೋರಿಂಗ್ ಗೇಮು, ಸುಮಾರು ಜನ ಮ್ಯಾಚ್ನ ನೋಡಿರಲ್ಲ. ಯಾಕಪ್ಪ ಅಂದರೆ ಇದು ಲೋ ಸ್ಕೋರಿಂಗು, ಆರಾಮಾಗಿ ಗೆದ್ದುಬಿಡ್ತಾರೆ KKR ನೋಡಿದ್ರೆ. ಲಾಸ್ಟ್ ಬಾಲ್ ಗಂಟ ಹೋಗಬೇಕಾಗಿತ್ತು, ಆದರೆ ಲಾಸ್ಟ್ 2 ಬಾಲ್ಸಲ್ಲಿ ಮ್ಯಾಚ್ನ ಫಿನಿಷ್ ಮಾಡಿದ್ರು ಸಿಕ್ಸ್ ಹೊಡೆದು. ಏನಾಯಿತು ಮ್ಯಾಚ್ ನೋಡಿದ್ರೆ, ಟಾಸ್ ಗೆದ್ದಂಥ KKR ತಂಡ ಬೌಲಿಂಗ್ನ ತೊಗೊಂಡ್ರು. ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗು ಕೂಡ ಚೆನ್ನಾಗಿ ಮಾಡಿದ್ರು. ಬೌಲಿಂಗು ಸಖತ್ತಾಗಿ ಮಾಡಿ ಬೇಜಾನ್ ವಿಕೆಟ್ಸನ್ನು ಕಳಿಸ್ಕೊಂಡ್ರು. ರೆಸ್ಟ್ರಿಕ್ಷನ್ಸು ಕೂಡ ಅಷ್ಟೇ, ಒಂದು ಪಾರ್ ಸ್ಕೋರ್ಗಿಂತ ಕಡಿಮೆಗೆ ರಿಸ್ಟ್ರಿಕ್ಟ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ನ. ಅದಾದಮೇಲೆ ಡೆಲ್ಲಿ ಆಟಗಾರರು ಏನೂ ಮಾಡೋಕ್ಕಾಗಿಲ್ಲ. ಮೊದಲನೇ ವಿಕೆಟ್ ಅಂತೂ ತೆಗೆಯೋಕ್ಕೆ ತುಂಬ 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 ಪರದಾಡ್ಬಿಟ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. 96 ರನ್ಸ್ ಪಾರ್ಟ್ನರ್ಶಿಪ್ನ ಕೊಟ್ಟರು ಗಿಲ್ಲು ಮತ್ತು ವೆಂಕಟೇಶ್ ಅಯ್ಯರು. ವೆಂಕಟೇಶ್ ಅಯ್ಯರ್ 50 ಕೂಡ ಬಾರಿಸಿದ್ರು, 50 ಹೊಡೆದಾದ್ಮೇಲೆ ಔಟ್ ಆದರು. ರಬಾಡ ಆಗಿರಲಿ, ನೌಕಿ ಆಗಿರಲಿ, ಯಾರೂ ಕೂಡ ಫಸ್ಟ್ 10 ಓವರ್ಸು ಅಬ್ಬರಿಸಲೇ ಇಲ್ಲ ಬೌಲಿಂಗಲ್ಲಿ. ಅದಾದಮೇಲೆ ಅವೀಶ್ ಖಾನ್ ಎಲ್ಲರೂ ಕೂಡ ಬೇಜಾರಾಗೋದ್ರು, ಮ್ಯಾಚ್ ಸೋತೋದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಡೆಲ್ಲಿ ಕ್ಯಾಪಿಟಲ್ಸು. ವೆಂಕಟೇಶ್ ಅಯ್ಯರ್ ಫುಲ್ ಪಂಪ್ಡಪ್ ಬೇರೆ ಆಗಿದ್ರು. ಎಲ್ಲ ಆಟಗಾರರು ಕೂಡ ಬೇಜಾರಾದರು ಮ್ಯಾಚ್ ಹೋದ್ಮೇಲೆ. ರವಿಚಂದ್ರನ್ ಅಶ್ವಿನ್ ಹ್ಯಾಟ್ರಿಕ್ ತೆಗೆಯೋಕ್ಕೆ ಲಾಸ್ಟ್ ಓವರಲ್ಲಿ ಹೋಗಿದ್ರು, ಆದರೆ ತೆಗೆಯೋಕ್ಕಾಗಿಲ್ಲ. ಸಿಕ್ಸ್ನ ಹೊಡೆಸ್ಕೊಂಡ್ರು ಅವರ 5ನೇ ಬಾಲಲ್ಲಿ. ಅಲ್ಲಿಗೆ ಮ್ಯಾಚ್ ಮುಕ್ತಾಯವಾಯಿತು. ಡೆಲ್ಲಿ IPL ಫೈನಲ್ ಕನಸು, ಅವರ ಟ್ರೋಫಿ ಕನಸು ನುಚ್ಚು ನೂರಾಯಿತು. ಎಲ್ಲ ಆಟಗಾರರು ಕೂಡ ಬೇಜಾರು ಮಾಡಿಕೊಂಡ್ರು, ನಾನಂತೂ ಕೂಡ ಲಿಟ್ರಲಿ ಬೇಜಾರಾಗಿಲ್ಲ. ಯಾಕಪ್ಪ ಅಂದರೆ RCB ಮೊದಲೇ ಹೋಯಿತು, ನಮಗೆ ಈ ಮ್ಯಾಚ್ ನೋಡಿದ್ರೆಷ್ಟು ಬಿಟ್ರೆಷ್ಟು. IPL 2022 ಇಂಪಾರ್ಟೆಂಟು, 21 ಬೇಡವೇ ಬೇಡ. ಫೈನಲ್ಸ್ ನೋಡೋದಾದರೆ KKR ವರ್ಸಸ್ CSK IPL 2021 ಫೈನಲ್ 15th October 7:30 PM ಆರಾಮಾಗಿ ನೋಡಿ ಫೈನಲ್ನ, ಕುತ್ಕೊಂಡು ನೋಡಿ, ಲೇಟ್ ಆದರೆ ನಿದ್ದೆ ಮಾಡಿ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ಗಂಟೆ ಸ್ಟೇಟ್ಯೂನ್.